ಹಲೋ ಎವ್ರಿವನ್, ವೆಲ್ಕಮ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು ಈ ರೀತಿ ಟೇಬಲ್ ಕ್ಲಾತ್ ಹಾಕೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆರೆಂಜ್ ಕಲರ್ ತಗೊಂಡಿದ್ದೀನಿ ಮತ್ತು ನೀಡ್ಲ್ ನಂಬರ್ 12 ತಗೊಂಡಿದ್ದೀನಿ. ಫಸ್ಟಿಗೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಎಂಟು ಚೈನ್ ಹಾಕ್ಕೊಳ್ಳೋಣ. ಒಂದು, ಎರಡು, ಮೂರು, ನಾಲ್ಕು, ಐದು, ಎಂಟು ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟ್ ಚೈನಿಗೆ ಜಾಯಿನ್ ಮಾಡ್ಕೊಳ್ಳೋಣ. ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳೋಣ. ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಐದು ಚೈನ್ ಹಾಕ್ಕೊಳ್ಳೋಣ. ಒಂದು, ಎರಡು, ಮೂರು, ನಾಲ್ಕು, ಐದು ಚೈನ್ ಹಾಕ್ಕೊಂಡು ಮತ್ತೆ ಇದೇ ಸರ್ಕಲ್ ಒಳಗಡೆ ತ್ರಿಬಲ್ ಕ್ರೋಷ ಮಾಡ್ಕೋಬೇಕು. ಇದು ಫಸ್ಟು ನಾಲ್ಕು ಚೈನನ್ನು ಒಂದು ತ್ರಿಬಲ್ ಕ್ರೋಷ ಅಂತಲೇ ಕನ್ಸಿಡರ್ ಮಾಡ್ಕೋಬೇಕು. ಈ ಸರ್ಕಲ್ ಒಳಗಡೆ ಒಟ್ಟು 18 ತ್ರಿಬಲ್ ಕ್ರೋಷ ಹಾಕ್ಕೋಬೇಕು. ಹೀಗೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಮತ್ತೆ ಹೀಗೆ ನೀಡ್ಲ ಮೇಲೆ ಎರಡು ಸಲ ಈ ರೀತಿ ದಾರ ತಗೊಂಡು ಎರಡು ಲೂಪಿಂದ ಒಂದು ಸಲ, ಮತ್ತೆ ಎರಡು ಲೂಪಿಂದ ಒಂದು ಸಲ, ಮತ್ತೆ ಎರಡು ಲೂಪಿಂದ ಒಂದು ಸಲ ತಗೋಬೇಕು. ಹೀಗೆ ಮತ್ತೆ ಒಂದು ಚೈನು ಮತ್ತೆ ಇದೇ ಸರ್ಕಲ್ ಒಳಗಡೆ ಮತ್ತೆ ತ್ರಿಬಲ್ ಕ್ರೋಷೆ. ಒಂದು ಚೈನು ಮತ್ತು ಡಬಲ್ ಕ್ರೋಷ, ಮತ್ತೆ ಒಂದು ಚೈನು ಒಂದು ಡಬಲ್ ಕ್ರೋಷ. ನೋಡಿ, ಈ ರೀತಿ 18 ತ್ರಿಬಲ್ ಕ್ರೋಷನ ಹಾಕ್ಕೊಳ್ಳಿ. ಇದನ್ನು ಸೇರಿಸಿ 18 ತ್ರಿಬಲ್ ಕ್ರೋಷೆ ಹಾಕ್ಕೊಳ್ಳಿ. ತ್ರಿಬಲ್ ಕ್ರೋಷೆ ನೋಡಿ, ಇದು 18 ಕಂಪ್ಲೀಟ್ ಆಯಿತು. ಇಲ್ಲಿ ಫಸ್ಟಿಗೆ 5 ಚೈನ್ ಹಾಕಿದ್ವಲ್ಲ, ನಾಲ್ಕನೇ ಚೈನಿಗೆ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಇದು ಫಸ್ಟ್ ರೌಂಡ್ ಕಂಪ್ಲೀಟ್ ಆಯಿತು. ಈಗ ಮತ್ತೆ 4 ಚೈನ್ ಹಾಕ್ಕೋಬೇಕು. ಸರಿ, ನೋಡಿ, ಈ ಚೈನ್ ಗ್ಯಾಪ್ ಇದೆ ಅಲ್ಲ, ಈ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಷೆ ಹಾಕ್ಕೊಂಡು 3 ಚೈನ್ ಹಾಕ್ಕೊಳ್ಳಿ. ಇದು ಒಂದು ಡಬಲ್ ಕ್ರೋಷೆ ಅಂತಲೇ, ಸಾರಿ, ತ್ರಿಬಲ್ ಕ್ರೋಷೆ ಅಂತಲೇ ತಿಳ್ಕೋಬೇಕು. ಮತ್ತು ಇದೇ ಗ್ಯಾಪ್ ಒಳಗಡೆ ಮತ್ತೆ ಎರಡು ತ್ರಿಬಲ್ ಕ್ರೋಷ ಹಾಕ್ಕೊಳ್ಳಿ. ನೋಡಿ, ಹೀಗೆ ಈ ಗ್ಯಾಪಲ್ಲಿ 3 ತ್ರಿಬಲ್ ಕ್ರೋಷ ಹಾಕ್ಕೋಬೇಕು. ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆಯಲ್ಲ, ಇಲ್ಲಿ 3 ತ್ರಿಬಲ್ ಕ್ರೋಷೆ. ಹೀಗೆ ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ 3 ತ್ರಿಬಲ್ ಕ್ರೋಷೆ. ನೋಡಿ, ಹೀಗೆ ಫಸ್ಟಿಗೆ 18 ತ್ರಿಬಲ್ ಕ್ರೋಷೆ ಹಾಕ್ಕೊಂಡ್ವಿ. ಆಮೇಲೆ ಒಂದೊಂದು ಚೈನ್ ಗ್ಯಾಪಲ್ಲೂ
ಈ ರೀತಿ ಮೂರು ಮೂರು ತ್ರಿಬಲ್ ಕ್ರೋಶ ಹಾಕೊಳ್ತಾ ಹೋಗಿ ಫುಲ್ಲು ಕಂಪ್ಲೀಟ್ ಮಾಡಿ. ನೋಡಿ ಸೆಕೆಂಡ್ ರೌಂಡು ಕಂಪ್ಲೀಟ್ ಆಯಿತು. ಇಲ್ಲಿ 54 ತ್ರಿಬಲ್ ಕ್ರೋಶೆ ಹಾಕಿದ್ದೀನಿ. ಮತ್ತು ಈಗ ಇಲ್ಲಿ ಫಸ್ಟಿಗೆ 4 ಚೈನ್ ಹಾಕಿರ್ತೀವಲ್ಲ, 4ನೇ ಚೈನಿಗೆ ಜಾಯಿನ್ ಮಾಡ್ಕೊಳ್ಳಿ ಸ್ಲಿಪ್ ಸ್ಟಿಚ್ಚಲ್ಲಿ. ಮತ್ತೆ 4 ಚೈನ್ ಹಾಕ್ಕೊಳ್ಳಿ, 1 2 3 4 ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಹಾಕೋಬೇಕು. ನೀಡ್ಲಿ ಮೇಲೆ 2 ಸಲ ಹೀಗೆ ದಾರ ತಗೊಂಡು ನೆಕ್ಸ್ಟ್ ಚೈನ್ ಮೇಲೆ ತ್ರಿಬಲ್ ಕ್ರೋಶೆ ಹಾಕೋಬೇಕು. ಹೀಗೆ 2 ಸಲ ಹೀಗೆ ಹಾಕಿದ್ಮೇಲೆ ಇದು ನೀಡ್ಲಿ ಮೇಲೆ 2 ಸಲ ಹೀಗೆ ದಾರ ಇರಲಿ. ಮತ್ತೆ ನೀಡ್ಲಿ ಮೇಲೆ 2 ಸಲ ದಾರ ತಗೊಂಡು ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಹೀಗೆ 2 ಲೂಪಿಂದ 1 ಸಲ ಮತ್ತೆ 2 ಲೂಪಿಂದ 1 ಸಲ ಹೀಗೆ ನೀಡ್ಲಿ ಮೇಲೆ 3 ಲೂಪ್ ಇರಲಿ. ಅದನ್ನು ಒಂದೇ ಸಲಿಗೆ ಹೀಗೆ ತಗೊಂಡು ಈಗ ಲಾಕ್ ಮಾಡ್ಕೊಳ್ಳಿ. ಈ ರೀತಿ ಬರುತ್ತೆ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ, 2 3 4 5 ಚೈನ್ ಹಾಕ್ಕೊಂಡು ಮತ್ತೆ ರಿಬಲ್ ಕ್ರೋಶ. ಪಕ್ಕದ ಚೈನ್ ಇದೆ ಅಲ್ಲ, ನೆಕ್ಸ್ಟ್ ಚೈನಿಗೆ ಮತ್ತೆ ರಿಬಲ್ ಕ್ರೋಶ ಹಾಕ್ಕೋಬೇಕು. ಹೀಗೆ ನೀಡಲಿ ಮೇಲೆ 2 ಸಲ 2 ಲೂಪ್ ಇರಲಿ. ಮತ್ತೆ ನೆಕ್ಸ್ಟ್ ಚೈನಿಗೆ ತ್ರಿಬಲ್ ಕ್ರೋಶ. ಹೀಗೆ ಮತ್ತೆ ನೆಕ್ಸ್ಟ್ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಶ. ಈ ರೀತಿ ನೀಡಲಿ ಮೇಲೆ 4 ಲೂಪ್ ಇರುತ್ತಲ್ಲ, ಆ 4 ಲೂಪನ್ನು ಒಂದೇ ಸಲ ತಗೊಂಡು ಲಾಕ್ ಮಾಡಿ. ಈ ರೀತಿ ಬರುತ್ತೆ. ಮತ್ತೆ 5 ಚೈನು, 4 5 ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನಿಗೆ ಈ ರೀತಿ ತಗೊಳ್ಳಿ. ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಈ ರೀತಿ ಮತ್ತೆ ಅದರ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಹೀಗೆ 2 ಲೂಪಿಂದ 1 ಸಲ ಹೀಗೆ 2 ಲೂಪಿಂದ 1 ಸಲ ಹೀಗೆ ನೀಡಲಿ ಮೇಲೆ ಈ ರೀತಿ 4 ಲೂಪ್ ಬರಬೇಕು. ಅದನ್ನು ಒಂದೇ ಸಲಿಗೆ ತಗೊಂಡು ಹೀಗೆ ಲಾಕ್ ಮಾಡಿ. ಮತ್ತೆ 5 ಚೈನ್ ಹಾಕ್ಕೊಳ್ಳಿ, 1 2 3 4 5 5 ಚೈನ್ ಹಾಕ್ಕೊಂಡು ಮತ್ತೆ ನೀಡ್ಲಿ ಮೇಲೆ 2 ಸಲ ದಾರ ತಗೊಂಡು ಮತ್ತೆ ಪಕ್ಕದ ಚೈನಿಗೆ ಮತ್ತೆ ಈ ರೀತಿ ತ್ರಿಬಲ್ ಕ್ರೋಶೆ ಹಾಕ್ಕೋಬೇಕು. ಮತ್ತೆ ನೆಕ್ಸ್ಟ್ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಶೆ. ಮತ್ತೆ ಅದರ ನೆಕ್ಸ್ಟ್ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಶೆ. ನೋಡಿ ನೀಡ್ಲಿ ಮೇಲೆ 4 ಲೂಪ್ ಬರಬೇಕು. 4 ಲೂಪನ್ನು ಒಂದೇ ಸಲ ಹೀಗೆ ಹೇಳ್ಕೊಂಡು ಹೀಗೆ ಲಾಕ್ ಮಾಡಿಕೊಡಿ. ನೋಡಿ ಈ ರೀತಿ ಬರುತ್ತೆ. ಇದನ್ನು ಫುಲ್ಲು ಕಂಪ್ಲೀಟ್ ಮಾಡಿ. ಮೂರನೇ ರೌಂಡು ಕಂಪ್ಲೀಟ್ ಆಯಿತು. ಈಗ 5 ಚೈನ್ ಹಾಕ್ಕೊಂಡು ಇಲ್ಲಿ 4ನೇ ಚೈನಿಗೆ ಫಸ್ಟು 4 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 4ನೇ ಚೈನಿಗೆ ಜಾಯಿನ್ ಮಾಡ್ಕೊಳ್ಳಿ ಸ್ಲಿಪ್ ಸ್ಟಿಚ್ಚಿಂದ ಹೀಗೆ. ಮತ್ತು ಈ ಚೈನ್ ಗ್ಯಾಪ್ ಇದೆಯಲ್ಲ, 5 ಚೈನ್ ಹಾಕಿರ್ತೀವಲ್ಲ ಆ ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ. ಮತ್ತು 3 ಚೈನು, ಇದನ್ನು ಒಂದು ತ್ರಿಬಲ್ ಕ್ರೋಶ ಅಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಮತ್ತು ಇದೇ ಗ್ಯಾಪಲ್ಲಿ 6 ತ್ರಿಬಲ್ ಕ್ರೋಶ ಹಾಕಬೇಕು.
ಎರಡು ಮೂರು ನಾಲ್ಕು ಐದು ಆರು ಜೊತೆ ಆರು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಐದು ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ಲ, ಅಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಒಂದು ಎರಡು ಮೂರು ನಾಲ್ಕು ಈ ರೀತಿ ಮತ್ತೆ ಐದು ಚೈನು. ಒಂದು ಎರಡು ಮೂರು ನಾಲ್ಕು ಐದು, ಐದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ನಾಲ್ಕು ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಒಂದು ಎರಡು ಮೂರು ಮತ್ತೆ ಇದು ನಾಲ್ಕು. ಈ ರೀತಿ ಮತ್ತೆ ಐದು ಚೈನ್ ಹಾಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು, ಐದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಆರು ತ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ಮತ್ತೆ ಇದು ಲಾಸ್ಟ್ ಆರು. ನೋಡಿ ಹೀಗೆ ಫಸ್ಟಿಗೆ ಆರು ತ್ರಿಬಲ್ ಕ್ರೋಶ ಹಾಕ್ಕೊಳ್ಬೇಕು ಮತ್ತೆ ಐದು ಚೈನು ಮತ್ತೆ ನಾಲ್ಕು ತ್ರಿಬಲ್ ಕ್ರೋಶ, ಐದು ಚೈನು ಮತ್ತೆ ನಾಲ್ಕು ತ್ರಿಬಲ್ ಕ್ರೋಶ, ಮತ್ತೆ ಐದು ಚೈನು ಮತ್ತೆ ಆರು ತ್ರಿಬಲ್ ಕ್ರೋಶ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬರಬೇಕು. ನೋಡಿ ಫಸ್ಟಿಗೆ ಆರು ತ್ರಿಬಲ್ ಕ್ರೋಶ, ಎರಡು ನಾಲ್ಕು ತ್ರಿಬಲ್ ಕ್ರೋಶ, ಆರು ಮತ್ತೆ ಹೀಗೆ ಇಲ್ಲಿ ಎರಡು ನಾಲ್ಕು ತ್ರಿಬಲ್ ಕ್ರೋಶ ಮತ್ತೆ ಆರು ನಾಲ್ಕು ಆರು ಹೀಗೆ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನೋಡಿ ನಾಲ್ಕನೇ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾಲ್ಕನೇ ಚೈನಿಗೆ ಜಾಯಿನ್ ಮಾಡ್ಕೊಳ್ಳಿ, ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತೆ ಈಗ ನಾಲ್ಕು ಚೈನು, ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ಚೈನಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ. ಮತ್ತೆ
ಮತ್ತೆ ನೆಕ್ಸ್ಟ್ ಚೈನಲ್ಲಿ ಮತ್ತೆ ಒಂದು ಡಬಲ್ ಕ್ರೋಷೆ. ನೋಡಿ ಆರು ಆರು ತ್ರಿಬಲ್ ಕ್ರೋಷೆಗೆ ಆರು ತ್ರಿಬಲ್ ಕ್ರೋಷೆ ಹಾಕ್ಕೊಳ್ಳಿ. ಮತ್ತು ಈಗ ಎಂಟು ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಹಾಕ್ಕೊಂಡು ಮತ್ತು ನೋಡಿ ಈ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಲ್ಲಿ ನೆಕ್ಸ್ಟ್ ಚೈನ್ ಗ್ಯಾಪ್ ಇದೆ ಅಲ್ಲ ಅಲ್ಲಿ ತ್ರಿಬಲ್ ಕ್ರೋಷೆ ಮಾಡ್ಕೊಳ್ಳಿ. ಇಲ್ಲಿ ಈ ಚೈನ್ ಗ್ಯಾಪು ಸ್ಕಿಪ್ ಮಾಡಿ ಒಟ್ಟು ಇಲ್ಲಿ ಒಂಬತ್ತು ತ್ರಿಬಲ್ ಕ್ರೋಷೆ ಹಾಕ್ಕೊಳ್ಳಿ. ಎರಡು ಮೂರು ನಾಲ್ಕು ಐದು ಐದು ಆರು ಏಳು ಎಂಟು ಇದು ಲಾಸ್ಟ್ ಒಂಬತ್ತು. ಈ ರೀತಿ ಹಾಕ್ಕೊಳ್ಳಿ ಮತ್ತು ಎಂಟು ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಹಾಕ್ಕೊಂಡು ಮತ್ತು ಈ ಚೈನ್ ಗ್ಯಾಪನ್ನು ಸ್ಕಿಪ್ ಮಾಡಿ ಇಲ್ಲಿ ಆರು ಡಬಲ್ ತ್ರಿಬಲ್ ಕ್ರೋಷೆ ಹಾಕ್ಕೊಂಡಿರ್ತೀವಲ್ಲ ಆರು ತ್ರಿಬಲ್ ಕ್ರೋಷದ ಮೇಲೂ ತ್ರಿಬಲ್ ಕ್ರೋಷೆ ಹಾಕ್ಕೋಬೇಕು. ಒಂದು ಮತ್ತು ನೆಕ್ಸ್ಟ್ ತ್ರಿಬಲ್ ಕ್ರೋಷದ ಮೇಲೆ ತ್ರಿಬಲ್ ಕ್ರೋಷ ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಷ ಮತ್ತು ನೆಕ್ಸ್ಟ್ ಚೈನ್ ಮೇಲೆ ಒಂದು ತ್ರಿಬಲ್ ಕ್ರೋಷ ಹೀಗೆ ಆರು ತ್ರಿಬಲ್ ಕ್ರೋಷ ಮತ್ತು ಈಗ ಎಂಟು ಚೈನು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಚೈನ್ ಹಾಕ್ಕೊಂಡು ಮತ್ತು ಈ ಗ್ಯಾಪಲ್ಲಿ ಒಂಬತ್ತು ತ್ರಿಬಲ್ ಕ್ರೋಷ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು
ಆಯಿತಾ? ಆರು ಏಳು ಎಂಟು ಇದು ಕೊನೆಯದು ಒಂಬತ್ತು. ನೋಡಿ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಂಡು ಹೋಗಿ. ಫಸ್ಟಿಗೆ ಆರು ತ್ರಿಬಲ್ ಕ್ರೋಷೆ, ಆಮೇಲೆ ಇಲ್ಲಿ ಚೈನ್ ಸ್ಕಿಪ್ ಮಾಡಿ, ಚೈನ್ ಗ್ಯಾಪ್ ಸ್ಕಿಪ್ ಮಾಡಿ ಎಂಟು ಚೈನ್ ಹಾಕ್ಕೊಂಡು ಮತ್ತೆ ಒಂಬತ್ತು ಡಬಲ್ ಕ್ರೋ ಸಾರಿ ಒಂಬತ್ತು ತ್ರಿಬಲ್ ಕ್ರೋಷೆ ಮತ್ತು ಎಂಟು ಚೈನು ಮತ್ತು ಆರು ತ್ರಿಬಲ್ ಕ್ರೋಷೆ ಹಾಕ್ಕೊಂಡು ಒಂಬತ್ತು ತ್ರಿಬಲ್ ಕ್ರೋಷೆ ಹಾಕಬೇಕು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡಿ. ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು. ಈಗ ಲಾಸ್ಟಿಗೆ ಇಲ್ಲಿ ನಾಲ್ಕನೇ ಚೈನಿಗೆ ಜಾಯಿನ್ ಮಾಡ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಹಾಕ್ಕೊಂಡು ಮತ್ತೆ ನಾಲ್ಕು ಚೈನು, ಒಂದು ಎರಡು ಮೂರು ನಾಲ್ಕು, ಇದು ಆರನೇ ರೌಂಡು. ಒಂದು ಎರಡು ಮೂರು ನಾಲ್ಕು ಐದು, ನಾಲ್ಕು ಚೈನ್ ಹಾಕ್ಕೊಂಡು ಮತ್ತೆ ತ್ರಿಬಲ್ ಕ್ರೋಷ, ನೆಕ್ಸ್ಟ್ ಚೈನ್ ಮೇಲೆ ತ್ರಿಬಲ್ ಕ್ರೋಷ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ತ್ರಿಬಲ್ ಕ್ರೋಷ, ಹೀಗೆ ಆರು ತ್ರಿಬಲ್ ಕ್ರೋಷ ಹಾಕ್ಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು, ಆರು ತ್ರಿಬಲ್ ಕ್ರೋಷ ಆದಮೇಲೆ ಮತ್ತೆ ಒಂಬತ್ತು ಚೈನ್ ಹಾಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂಬತ್ತು ಚೈನ್ ಹಾಕ್ಕೊಂಡು ಇಲ್ಲಿ ಒಂಬತ್ತು ತ್ರಿಬಲ್ ಕ್ರೋಷ ಹಾಕಿರ್ತೀವಲ್ಲ, ಒಂಬತ್ತು ತ್ರಿಬಲ್ ಕ್ರೋಷದ ಮೇಲೂ ಒಂದೊಂದು ಸಿಂಗಲ್ ಕ್ರೋಷ ಹಾಕ್ತಾ ಬರಬೇಕು. ಒಂದು ಒಂದೊಂದು ಚೈನ್ ಮೇಲೂ ಒಂದೊಂದು ಸಿಂಗಲ್ ಕ್ರೋಷ ಹಾಕಬೇಕು. ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಈ ರೀತಿ ಒಂಬತ್ತು ಸಿಂಗಲ್ ಕ್ರೋಷ ಹಾಕಿ ಆಮೇಲೆ ಮತ್ತೆ ಒಂಬತ್ತು ಚೈನು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಮತ್ತೆ ಆರು ತ್ರಿಬಲ್ ಕ್ರೋಷದ ಮೇಲೆ ಆರು ತ್ರಿಬಲ್ ಕ್ರೋಷ ಹಾಕಬೇಕು. ಒಂದು ಎರಡು ಮೂರು ನಾಲ್ಕು ಐದು ಲಾಸ್ಟ್ ಆರು.
ರೀತಿ ಆರು ಡಬಲ್ ಕ್ರೋಶ ಹಾಕೋಬೇಕು, ಮತ್ತು ಒಂಬತ್ತು ಚೈನು, ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡಿ. ಫಸ್ಟಿಗೆ ಆರು ತ್ರಿಬಲ್ ಕ್ರೋಶ, ಒಂಬತ್ತು ಚೈನು, ಮತ್ತು ಇಲ್ಲಿ ಒಂಬತ್ತು ಡಬಲ್ ಸಾರಿ ತ್ರಿಬಲ್ ಕ್ರೋಶದ ಮೇಲೆ ಒಂಬತ್ತು ಸಿಂಗಲ್ ಕ್ರೋಶ ಹಾಕಬೇಕು, ಮತ್ತು ಒಂಬತ್ತು ಚೈನು, ಮತ್ತು ಒಂಬತ್ತು ತ್ರಿಬಲ್ ಕ್ರೋಶ. ಇದೇ ರೀತಿ ಕಂಟಿನ್ಯೂ ಮಾಡಿ. ನೋಡಿ ಫಸ್ಟಿಗೆ ಆರು ತ್ರಿಬಲ್ ಕ್ರೋಶ, ಆಮೇಲೆ ಒಂಬತ್ತು ಚೈನು, ಮತ್ತು ಒಂಬತ್ತು ತ್ರಿಬಲ್ ಕ್ರೋಶದ ಮೇಲೆ ಒಂಬತ್ತು ಸಿಂಗಲ್ ಕ್ರೋಶ ಹಾಕೋಬೇಕು, ಆಮೇಲೆ ಮತ್ತೆ ಒಂಬತ್ತು ಚೈನು, ಮತ್ತು ಆರು ತ್ರಿಬಲ್ ಕ್ರೋಶ. ಹೀಗೆ ಫುಲ್ ರೌಂಡ್ ಕಂಪ್ಲೀಟ್ ಮಾಡಿ. ನೋಡಿ ಆರನೇ ರೌಂಡು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾಲ್ಕನೇ ಚೈನಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಈಗ ಏಳನೇ ರೌಂಡಿಗೆ ನಾಲ್ಕು ಚೈನು, ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಚೈನಲ್ಲಿ ಒಂದು ತ್ರಿಬಲ್ ಕ್ರೋಶ, ಮತ್ತು ನೆಕ್ಸ್ಟ್ ಚೈನಲ್ಲಿ ಒಂದು ತ್ರಿಬಲ್ ಕ್ರೋಶ, ಮತ್ತು ಐದು ಚೈನ್ ಹಾಕ್ಕೊಳ್ಳಿ, ಮೂರು ನಾಲ್ಕು ಐದು, ಐದು ಚೈನ್ ಹಾಕ್ಕೊಂಡು ಮತ್ತು ನೆಕ್ಸ್ಟ್ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಶ ಹಾಕ್ಕೊಳ್ಳಿ. ಎರಡು ಮೂರು ಹೀಗೆ, ಮತ್ತೆ ಒಂಬತ್ತು ಚೈನು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂಬತ್ತು ಚೈನ್ ಹಾಕ್ಕೊಂಡು ಮತ್ತು ಇಲ್ಲಿಗೆ ಒಂಬತ್ತು ಸಿಂಗಲ್ ಕ್ರೋಶ ಹಾಕಬೇಕು. ಒಂಬತ್ತು ಸಿಂಗಲ್ ಕ್ರೋಶದ ಮೇಲೆ ಒಂಬತ್ತು ಸಿಂಗಲ್ ಕ್ರೋಶ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಮತ್ತು ಒಂಬತ್ತು ಚೈನು, ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡೋಗಿ. ಫಸ್ಟಿಗೆ ಮೂರು ತ್ರಿಬಲ್ ಕ್ರೋಶೆ, ಐದು ಚೈನು, ಮತ್ತು ತ್ರಿಬಲ್ ಕ್ರೋಶೆ, ಮತ್ತು ಒಂಬತ್ತು ಚೈನು, ಇದು ಒಂಬತ್ತು ಸಿಂಗಲ್ ಕ್ರೋಶೆ ಮೇಲೆ ಒಂಬತ್ತು ಸಿಂಗಲ್ ಕ್ರೋಶೆ, ಮತ್ತು ಒಂಬತ್ತು ಚೈನು, ಮತ್ತು ಮೂರು ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಐದು ಚೈನ್ ಹಾಕ್ಕೊಂಡು ಮತ್ತು ಮೂರು ತ್ರಿಬಲ್ ಕ್ರೋಶೆ. ಇದೇ ರೀತಿ ಕಂಟಿನ್ಯೂ ಮಾಡಿ. ನೋಡಿ ಏಳನೇ ರೌಂಡು ಕಂಪ್ಲೀಟ್ ಆಯಿತು. ಈಗ ಲಾಸ್ಟಲ್ಲಿ ನಾಲ್ಕನೇ ಚೈನಲ್ಲಿ ನಾಲ್ಕನೇ ಚೈನಿಗೆ ಜಾಯಿನ್ ಮಾಡ್ಕೊಳ್ಳಿ ಸ್ಲಿಪ್ ಸ್ಟಿಚ್ಚಲ್ಲಿ. ಮತ್ತು ಈಗ ಎಂಟನೇ ರೌಂಡು ನಾಲ್ಕು ಚೈನ್ ಹಾಕ್ಕೊಳ್ಳಿ, ಮತ್ತು ಪಕ್ಕದ ಚೈನಲ್ಲಿ ಮತ್ತೆ ಒಂದು ಡಬಲ್ ಸಾರಿ ತ್ರಿಬಲ್ ಕ್ರೋಶೆ, ಮತ್ತು ನೆಕ್ಸ್ಟ್ ಚೈನಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ, ಮತ್ತು ಐದು ಚೈನು, ಎರಡು ಮೂರು ನಾಲ್ಕು ಐದು ಚೈನು, ಮತ್ತು ಇಲ್ಲಿ ಐದು ಚೈನ್ ಹಾಕಿರ್ತೀವಲ್ಲ ಅದ್ರ ಸೆಂಟ್ರಲ್ಲಿ ಒಂದು ಎರಡು ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಮತ್ತು ಐದು ಚೈನು, ಮೂರು ನಾಲ್ಕು ಐದು, ಮತ್ತು ಅದೇ ಚೈನಿಗೆ ಮತ್ತೆ ಒಂದು
ಡಬಲ್ ಕ್ರೋಷೆ, ಒಂದು ಈ ರೀತಿ ವಿ ಸ್ಟಿಚ್ ಆಗುತ್ತೆ. ಸರಿ, ಮತ್ತೆ ಈಗ ಐದು ಚೈನ್ ಹಾಕೊಳ್ಳಿ, ಎರಡು ಮೂರು ನಾಲ್ಕು ಐದು, ಐದು ಚೈನ್ ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ತ್ರಿಬಲ್ ಕ್ರೋಷ ಇದೆಯಲ್ಲ ಚೈನ್, ತ್ರಿಬಲ್ ಕ್ರೋಷದ ಮೇಲೆ ಚೈನು, ಅಲ್ಲಿ ಒಂದು ತ್ರಿಬಲ್ ಕ್ರೋಷ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಷ, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಷ. ಈ ರೀತಿ ಆಮೇಲೆ ಮತ್ತೆ ಒಂಬತ್ತು ಚೈನು, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂಬತ್ತು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ಒಂಬತ್ತು ಸಿಂಗಲ್ ಕ್ರೋಷ ಹಾಕಿದ್ವಲ್ಲ, ಫಸ್ಟ್ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಿ ನೆಕ್ಸ್ಟ್ ಸಿಂಗಲ್ ಕ್ರೋಷಕ್ಕೆ ಒಂದು ಸಿಂಗಲ್ ಕ್ರೋಷ, ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಲಾಸ್ಟು ಲಾಸ್ಟಿಗೆ ಸ್ಕಿಪ್ ಮಾಡಿ, ಈ ಕಡೆ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಿ, ಈ ಕಡೆ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಬೇಕು, ಏಳು ಸಿಂಗಲ್ ಕ್ರೋಷ ಹಾಕೋಬೇಕು. ಮತ್ತೆ ಈಗ ಒಂಬತ್ತು ಚೈನು, ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು, ಒಂಬತ್ತು ಚೈನ್ ಹಾಕ್ಕೊಂಡು ಮತ್ತೆ ಮೂರು ಡಬಲ್ ಕ್ರೋಷ ಇರೋದು, ಸಾರಿ ಮೂರು ತ್ರಿಬಲ್ ಕ್ರೋಷ ಇದೆಯಲ್ಲ ಅದರ ಮೇಲೆ ಮೂರು ತ್ರಿಬಲ್ ಕ್ರೋಷ ಹಾಕ್ಕೊಳ್ಳಿ, ಒಂದು ಎರಡು ಮೂರು, ಮತ್ತೆ ಐದು ಚೈನು, ಮೂರು ನಾಲ್ಕು ಐದು ಚೈನು, ಮತ್ತೆ ಇಲ್ಲಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷ, ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಮತ್ತೆ ಅದೇ ಚೈನಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಷ, ಮತ್ತೆ ಐದು ಚೈನು, ಎರಡು ಮೂರು ನಾಲ್ಕು ಐದು, ಮತ್ತೆ ನೆಕ್ಸ್ಟ್ ಇಲ್ಲಿ ಮೂರು ತ್ರಿಬಲ್ ಕ್ರೋಷ ಹಾಕಿದ್ವಲ್ಲ, ಆ ಮೂರು ತ್ರಿಬಲ್ ಕ್ರೋಷದ ಮೇಲೂ ಮತ್ತೆ ಮೂರು ತ್ರಿಬಲ್ ಕ್ರೋಷ, ಒಂದು ಎರಡು ಮೂರು. ನೋಡಿ ಇದೇ ರೀತಿ ಕಂಟಿನ್ಯೂ ಮಾಡಿ, ಫಸ್ಟಿಗೆ ಮೂರು ತ್ರಿಬಲ್ ಕ್ರೋಷ, ಐದು ಚೈನು, ಮತ್ತೆ ಇದು ಐದು ಚೈನ್ ಹಾಕಿರ್ತೇವಲ್ಲ ಅದು ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷ ಹಾಕಿ
ಐದು ಚೈನ್ ಹಾಕಿ ಮತ್ತೆ ಒಂದು ತ್ರಿಬಲ್ ಕ್ರೋಷ, ಐದು ಚೈನು ಮತ್ತೆ ತ್ರಿಬಲ್ ಕ್ರೋಷ, ಮೂರು ತ್ರಿಬಲ್ ಕ್ರೋಷ ಹಾಕಿ ಒಂಬತ್ತು ಚೈನ್ ಹಾಕಿ ಮತ್ತೆ ಇಲ್ಲಿ ಏಳು ಸಿಂಗಲ್ ಕ್ರೋಷ ಹಾಕಬೇಕು, ಮತ್ತೆ ಒಂಬತ್ತು ಚೈನು, ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡಿ. ನೋಡಿ ಎಂಟು ರೌಂಡು ಕಂಪ್ಲೀಟ್ ಆಯಿತು. ಈಗ ಒಂಬತ್ತನೇ ರೌಂಡಿಗೆ ಫಸ್ಟಿಗೆ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ಎರಡು ಮೂರು ನಾಲ್ಕು, ನಾಲ್ಕು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಚೈನಿಗೆ ಒಂದು ತ್ರಿಬಲ್ ಕ್ರೋಷ, ಮತ್ತು ನೆಕ್ಸ್ಟ್ ಚೈನಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಷ, ಮತ್ತು ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಐದು ಚೈನ್ ಹಾಕಿ ಈ ಚೈನ್ ಸ್ಪೇಸು ಮಧ್ಯೆ ಎರಡು ಚೈನು ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷ ಹಾಕ್ಕೋಬೇಕು. ತ್ರಿಬಲ್ ಕ್ರೋಷ ಮತ್ತು ಐದು ಚೈನು, ಮೂರು ನಾಲ್ಕು ಐದು, ಐದು ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ ವಿ ಸ್ಟಿಚ್ ಇದೆಯಲ್ಲ ಅದ್ರ ಮಧ್ಯೆ ಚೈನ್ ಸ್ಪೇಸ್ ಮಧ್ಯೆ ಎರಡು ಚೈನ್ ಸ್ಕಿಪ್ ಮಾಡಿ ಮಧ್ಯೆ ಚೈನಿಗೆ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷ. ಮತ್ತೆ ಐದು ಚೈನು, ಎರಡು ಮೂರು ನಾಲ್ಕು ಐದು, ಮತ್ತೆ ಅದೇ ಚೈನ್ ಸ್ಪೇಸಲ್ಲೇ ಮತ್ತೆ ಒಂದು ತ್ರಿಬಲ್ ಕ್ರೋಷ. ಹೀಗೆ ಮತ್ತೆ ಐದು ಚೈನು, ಎರಡು ಮೂರು ನಾಲ್ಕು ಐದು ಚೈನ್ ಹಾಕಿ ಮತ್ತೆ ಈ ಚೈನ್ ಸ್ಪೇಸಲ್ಲಿ ಮಧ್ಯೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷ. ಹೀಗೆ ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಐದು ಚೈನ್ ಹಾಕಿ ಈ ಮೂರು ತ್ರಿಬಲ್ ಕ್ರೋಷದ ಮೇಲೂ ಒಂದೊಂದು ತ್ರಿಬಲ್ ಕ್ರೋಷ. ಮತ್ತು ಇಲ್ಲಿ ಒಂಬತ್ತು ಚೈನು, ಎರಡು ಮೂರು ಐದು ಆರು ಒಂಬತ್ತು, ಒಂಬತ್ತು ಚೈನ್ ಹಾಕಿ ಇಲ್ಲಿ ಫಸ್ಟು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಕ್ರೋಷಕ್ಕೆ ಸಿಂಗಲ್ ಕ್ರೋಷ ಹಾಕಬೇಕು. ಒಂದು ಎರಡು ಮೂರು ನಾಲ್ಕು ಐದು, ಮತ್ತು ಇಲ್ಲಿ ಈ ಕಡೆ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಬೇಕು, ಈ ಕಡೆ ಒಂದು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಿ ಇಲ್ಲಿ ಐದು ಸಿಂಗಲ್ ಕ್ರೋಷ ಹಾಕ್ಕೊಳ್ಳಿ. ಮತ್ತು ಈಗ ಒಂಬತ್ತು ಚೈನು, ಎರಡು ಮೂರು ನಾಲ್ಕು ಐದು ಆರು ಏಳು ಒಂಬತ್ತು, ಒಂಬತ್ತು ಚೈನ್ ಹಾಕ್ಕೊಂಡು ಮತ್ತು ಈ ಮೂರು ಚೈನಿಗೆ ಒಂದೊಂದು ತ್ರಿಬಲ್ ಕ್ರೋಷ, ಈ ಮೂರು ತ್ರಿಬಲ್ ಕ್ರೋಷ ಇದೆಯಲ್ಲ ಆ ಮೂರು ತ್ರಿಬಲ್ ಕ್ರೋಷಕ್ಕೂ ಒಂದೊಂದು ತ್ರಿಬಲ್ ಕ್ರೋಷ ಹಾಕ್ಕೋಬೇಕು. ಮತ್ತು ಇದೇ ರೀತಿ ಡಿಸೈನನ್ನು ಕಂಟಿನ್ಯೂ ಮಾಡಿ. ಈಗ ಇಲ್ಲಿ ಹಾಕಿದ್ದಲ್ಲ ಅದೇ ರೀತಿ ಡಿಸೈನನ್ನು ಕಂಪ್ಲೀಟ್ ಮಾಡಿ. ನಡಿ ಒಂಬತ್ತನೇ ರೌಂಡು ಕಂಪ್ಲೀಟ್ ಆಯಿತು. ಈಗ ಹತ್ತನೇ ರೌಂಡಿಗೆ ನಾಲ್ಕು ಚೈನ್ ಹಾಕ್ಕೊಳ್ಳೋಣ. ಒಂದು ಎರಡು ಮೂರು ನಾಲ್ಕು, ಆಮೇಲೆ ನೆಕ್ಸ್ಟ್ ಚೈನಿಗೆ ತ್ರಿಬಲ್ ಕ್ರೋಷೆ, ಮತ್ತು ನೆಕ್ಸ್ಟ್ ಚೈನಿಗೆ ಮತ್ತೊಂದು ತ್ರಿಬಲ್ ಕ್ರೋಷೆ, ಮತ್ತು ಐದು ಚೈನು, ಎರಡು ಮೂರು ನಾಲ್ಕು ಐದು, ಆಮೇಲೆ
ಇದು ಸೆಂಟ್ರಿಗೆ 5 ಚೈನ್ ಹಾಕಿದ್ದೀವಲ್ಲ, ಅದರ ಮಧ್ಯೆ 2 ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷೆ, ಮತ್ತೆ 5 ಚೈನು, 3, 4, 5, ಆಮೇಲೆ ಮತ್ತೆ ಈ ಚೈನು ಸೆಂಟ್ರಿಗೆ ಒಂದು ತ್ರಿಬಲ್ ಕ್ರೋಷೆ, ಮತ್ತೆ 5 ಚೈನು, 2, 3, 4, 5, ಮತ್ತೆ 2 ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷೆ, ಮತ್ತೆ 5 ಚೈನು, 3, 4, 5, ಮತ್ತೆ ಅದೇ ಚೈನಲ್ಲಿ ಅದೇ ಚೈನಿಗೆ ಮತ್ತೆ ಒಂದು ತ್ರಿಬಲ್ ಕ್ರೋಷೆ, ಹೀಗೆ ವಿ ಸ್ಟಿಚ್ಚು, ಮತ್ತೆ 5 ಚೈನು, ಮತ್ತೆ 2 ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷೆ, ಸಾರಿ ಮತ್ತೆ 5 ಚೈನು, 2, 3, 4, 5, ಆಮೇಲೆ 2 ಚೈನ್ ಸ್ಕಿಪ್ ಮಾಡಿ ಮತ್ತೆ ಮೂರನೇ ಚೈನಿಗೆ ತ್ರಿಬಲ್ ಕ್ರೋಷೆ, ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಒಂದು ತ್ರಿಬಲ್ ಕ್ರೋಷೆ, ಮತ್ತೆ 5 ಚೈನು, 1, 2, 3, 4, 5, ಮತ್ತೆ ಇದು ಮೂರು ತ್ರಿಬಲ್ ಕ್ರೋಷೆ ಹಾಕಿದ್ವಲ್ಲ, ಮೂರು ತ್ರಿಬಲ್ ಕ್ರೋಷೆ ಮೇಲೂ ಒಂದೊಂದು ತ್ರಿಬಲ್ ಕ್ರೋಷೆ, 1, 2, ಮತ್ತೆ ಈಗ 10 ಚೈನ್ ಹಾಕೋಬೇಕು, 3, 4, 8, 9, 10, 10 ಚೈನ್ ಹಾಕ್ಕೊಂಡು ಇಲ್ಲಿ 5 ಸಿಂಗಲ್ ಕ್ರೋಷೆ ಇದೆಯಲ್ಲ, ಫಸ್ಟ್ ಸಿಂಗಲ್ ಕ್ರೋಷೆ ಸ್ಕಿಪ್ ಮಾಡಿ ಎರಡನೇ ಸಿಂಗಲ್ ಕ್ರೋಷೆಗೆ ಒಂದು ಸಿಂಗಲ್ ಕ್ರೋಷೆ, 1, 2, 3, ಮತ್ತೆ ಈ ಕಡೆ ಲಾಸ್ಟ್ಗೂ ಒಂದು ಸಿಂಗಲ್ ಕ್ರೋಷೆ ಸ್ಕಿಪ್ ಮಾಡಬೇಕು, ಮತ್ತೆ 10 ಚೈನು, 1, 2, 3, 4, 6, 7, 8, 9, 10, 10 ಚೈನ್ ಹಾಕ್ಕೊಂಡು ಮತ್ತೆ ಇಲ್ಲಿ 3 ತ್ರಿಬಲ್ ಕ್ರೋಷೆಗೆ 3 ತ್ರಿಬಲ್ ಕ್ರೋಷೆ ಹಾಕಬೇಕು, ನೋಡಿ ಈ ರೀತಿ ಬರುತ್ತೆ, ಇದೇ ರೀತಿ ಕಂಟಿನ್ಯೂ ಮಾಡಿ ನೋಡಿ. 10th ರೌಂಡು ಕಂಪ್ಲೀಟ್ ಆಯಿತು, ಈಗ 11th ರೌಂಡಿಗೆ 4 ಚೈನು, 2, 3, 4 ಚೈನ್ ಹಾಕಿ ನೆಕ್ಸ್ಟ್ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷೆ, ಮತ್ತೆ ನೆಕ್ಸ್ಟ್ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷೆ, ಮತ್ತೆ 5 ಚೈನು, 2, 3, 4, 5, 5 ಚೈನು ಸೇಮ್, ನಾವೀಗ ಇಲ್ಲಿ ಸೆಕೆಂಡ್ ಫಸ್ಟ್ ಎಲ್ಲ ಹೇಗೆ ಹಾಕಿದ್ವಿ ಹಾಗೆ ಹಾಕ್ಕೊಂಡು ಹೋಗೋದು, 2 ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ತ್ರಿಬಲ್ ಕ್ರೋಷೆ ಹಾಕೋದು, ಮತ್ತೆ 5 ಚೈನು, ಮತ್ತೆ ನೆಕ್ಸ್ಟ್ 2 ಚೈನ್ ಸ್ಕಿಪ್ ಮಾಡಿ ಮತ್ತೆ
ಮೂರನೇ ಮಧ್ಯ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷ. ಮತ್ತೆ ಐದು ಚೈನು, ಒಂದು ಎರಡು ಮೂರು ನಾಲ್ಕು ಐದು, ಮತ್ತೆ ನೆಕ್ಸ್ಟ್ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷ, ಮತ್ತೆ ಐದು ಚೈನು, ಐದು ಚೈನ್ಗೆ ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಇದು ವಿ ಸ್ಟಿಚ್ಚಿಗೆ ಮತ್ತೆ ಮತ್ತೆ ತ್ರಿಬಲ್ ಕ್ರೋಷ. ಹೀಗೆ ಮತ್ತೆ ಐದು ಚೈನು, ಮೂರು ನಾಲ್ಕು ಐದು ಚೈನ್ ಹಾಕಿ ಮತ್ತೆ ಅದೇ ಚೈನ್ ಗ್ಯಾಪಲ್ಲಿ ಅದೇ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷ. ಹೀಗೆ ಮತ್ತೆ ಐದು ಚೈನು, ಎರಡು ಮೂರು ನಾಲ್ಕು ಐದು, ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ, ಒಂದು ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷ. ಮತ್ತೆ ಐದು ಚೈನು, ಮತ್ತೆ ನೆಕ್ಸ್ಟ್ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷ. ಮತ್ತೆ ಐದು ಚೈನು, ಮೂರು ನಾಲ್ಕು ಐದು ನೋಡಿ, ಮತ್ತೆ ಮೂರು ಚೈನಿಗೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ಮತ್ತೆ ತ್ರಿಬಲ್ ಕ್ರೋಷ. ಒಂದು ಎರಡು, ಆಮೇಲೆ ಮತ್ತೆ ಐದು ಚೈನು, ಮತ್ತೆ ಇದು ಮೂರು ಚೈನ್, ಮೂರು ತ್ರಿಬಲ್ ಕ್ರೋಷ ಇದೆ ಅಲ್ಲ ಅದರ ಮೇಲೆ ಮತ್ತೆ ಮೂರು ತ್ರಿಬಲ್ ಕ್ರೋಷ. ಮತ್ತೆ ಈಗ ನೋಡಿ, ಇದು ಮೂರು ತ್ರಿಬಲ್ ಕ್ರೋಷ ಹಾಕಿದ ಮೇಲೆ ಇಲ್ಲಿಗೆ ಹನ್ನೊಂದು ಚೈನ್ ಹಾಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಹನ್ನೊಂದು, ಹನ್ನೊಂದು ಚೈನ್ ಹಾಕ್ಕೊಂಡು ಇಲ್ಲಿ ಫಸ್ಟು ಸಿಂಗಲ್ ಕ್ರೋಷ ಸ್ಕಿಪ್ ಮಾಡಿ ಮಧ್ಯದಕ್ಕೆ ಸಿಂಗಲ್ ಕ್ರೋಷ ಮಾಡ್ಕೋಬೇಕು. ಮತ್ತು ಈ ಕಡೆಯೂ ಒಂದು ಸ್ಕಿಪ್ ಮಾಡಬೇಕು. ಮತ್ತು ಈ ಕಡೆ ಹನ್ನೊಂದು ಚೈನು, ಒಂದು ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಷದ ಮೇಲೆ ಮತ್ತೆ ಒಂದು ತ್ರಿಬಲ್ ಕ್ರೋಷ. ನೋಡಿ ಹೀಗೆ ಈ ರೀತಿ ಬರುತ್ತೆ ಡಿಸೈನು. ಇದೇ ರೀತಿ ಫುಲ್ ರೌಂಡನ್ನು ಕಂಪ್ಲೀಟ್ ಮಾಡಿ. ನೋಡಿ, ಹನ್ನೊಂದನೇ ರೌಂಡು ಕಂಪ್ಲೀಟ್ ಆಯಿತು. ಹನ್ನೆರಡನೇ ರೌಂಡು ನಾಲ್ಕು ಚೈನ್ ಹಾಕ್ಕೊಳ್ಳಿ. ಒಂದು ಎರಡು ಮೂರು ನಾಲ್ಕು, ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ತ್ರಿಬಲ್ ಕ್ರೋಷ.
ಮತ್ತೆ ನೆಕ್ಸ್ಟ್ ಚೈನ್ ಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನು ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಚೈನ್ ಸ್ಪೇಸಲ್ಲಿ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನಿಗೆ ತ್ರಿಬಲ್ ಕ್ರೋಶ ಎರಡು ಮತ್ತೆ ಐದು ಚೈನು ಎರಡು ಮೂರು ನಾಲ್ಕು ಐದು ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ ಸ್ಪೇಸಲ್ಲಿ ಮತ್ತೆ ಒಂದು ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನು ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನ್ ಮೇಲೆ ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನು ಎರಡು ಮೂರು ನಾಲ್ಕು ಐದು ಮತ್ತೆ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನ್ ಸ್ಪೇಸ್ ಮೇಲೆ ಮೂರನೇ ಚೈನ್ ಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನು ಮತ್ತೆ ನೆಕ್ಸ್ಟ್ ಎರಡು ಚೈನ್ ಸ್ಕಿಪ್ ಮಾಡಿ ಮೂರನೇ ಚೈನ್ ಮೇಲೆ ಮತ್ತೆ ತ್ರಿಬಲ್ ಕ್ರೋಶ ಮತ್ತೆ ಐದು ಚೈನು ಎರಡು ಮೂರು ನಾಲ್ಕು ಐದು ಚೈನು ಮತ್ತೆ ಅದೇ ಚೈನ್ ಮೇಲೆ ಅದೇ ಚೈನಲ್ಲಿ ಮತ್ತೆ ತ್ರಿಬಲ್ ಕ್ರೋಶ ಹೀಗೆ ನೋಡಿ ಇದೇ ಪ್ಯಾಟರ್ನನ್ನು ಈ ಕಡೆನೂ ಕಂಪ್ಲೀಟ್ ಮಾಡಿ ನೋಡಿ ಈ ಕಡೆನೂ ಕಂಪ್ಲೀಟ್ ಆಯಿತು ಈಗ ಐದು ಚೈನ್ ಹಾಕ್ಕೊಂಡು ಮತ್ತೆ ಇದು ಮೂರು ತ್ರಿಬಲ್ ಕ್ರೋಶೆ ಮೇಲೆ ಮೂರು ತ್ರಿಬಲ್ ಕ್ರೋಶೆ ಹಾಕ್ಕೊಳ್ಳಿ ಒಂದು ಎರಡು ಮೂರು ಆಮೇಲೆ ಮತ್ತೆ ಹನ್ನೊಂದು ಚೈನ್ ಹಾಕ್ಕೊಳ್ಳಿ ನೋಡಿ ಇದಿಷ್ಟು ಕಂಪ್ಲೀಟ್ ಆದಮೇಲೆ ಇಲ್ಲಿಗೆ ನೋಡಿ ಇಲ್ಲಿಗೆ ಡೈರೆಕ್ಟಾಗಿ ತ್ರಿಬಲ್ ಕ್ರೋಶ ಹಾಕ್ಕೋಬೇಕು ಹೀಗೆ ಎರಡು ಮತ್ತೆ ಲಾಸ್ಟ್ ಮೂರು ಟ್ರಿಬಲ್ ಕ್ರೋಶ ನೋಡಿ ಈ ರೀತಿ ಕಾಣಿಸುತ್ತೆ ಇದನ್ನೇ ಕಂಟಿನ್ಯೂ ಮಾಡಿ ನೋಡಿ ಈ ರೌಂಡು ಕಂಪ್ಲೀಟ್ ಆಯಿತು ಈಗ ಇದು ಲಾಸ್ಟ್ ರೌಂಡ್ ಇದು ಫಸ್ಟಿಗೆ ಸ್ಲಿಪ್ ಸ್ಟಿಚ್ ಹಾಕ್ಕೊಡೋಣ ಒಂದು ಆಮೇಲೆ ಒಂದು ಚೈನು ಆಮೇಲೆ ಒಂದು ಸಿಂಗಲ್ ಕ್ರೋಶ ಹೀಗೆ ಮತ್ತೆ ಈ ಚೈನ್ ಗ್ಯಾಪ್ ಇದೆಯಲ್ಲ ಅದರಲ್ಲಿ ಮೂರು ಸಿಂಗಲ್ ಕ್ರೋಶ ಒಂದು ಎರಡು ಮೂರು ಆಮೇಲೆ ಮೂರು ಚೈನು ಆಮೇಲೆ ಈ ಎರಡು ಫಸ್ಟು ಎರಡು ಲೂಪ್ ಇರುತ್ತಲ್ಲ ಇಲ್ಲಿ ಅಲ್ಲಿಂದ ಒಂದು ಸಿಂಗಲ್ ಕ್ರೋಶ ನೋಡಿ ಈ ರೀತಿ ಪಿಕೋ ಕ್ರಿಯೇಟ್ ಆಯಿತು ಆಮೇಲೆ ಮತ್ತೆ ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಶ ಒಂದು ಎರಡು
ಈ ರೀತಿ ಬರುತ್ತೆ. ಆಮೇಲೆ ಮತ್ತೆ ಇದು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಹೀಗೆ ಮತ್ತೆ ಮೂರು ಸಿಂಗಲ್ ಕ್ರೋಷ, ಒಂದು ಎರಡು ಮೂರು, ಆಮೇಲೆ ಮತ್ತೆ ಮೂರು ಚೈನು, ಆಮೇಲೆ ಮತ್ತೆ ಎರಡು ಲೂಪಿಂದ ಹೀಗೆ ಮತ್ತೆ ಸಿಂಗಲ್ ಕ್ರೋಷ, ಮತ್ತೆ ಅದೇ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಷ, ಎರಡು ಮೂರು ಈ ರೀತಿ ಬರುತ್ತೆ. ಮತ್ತೆ ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಷ, ಒಂದು ಎರಡು ಮೂರು, ಮತ್ತೆ ಮೂರು ಚೈನು, ಮತ್ತೆ ಸಿಂಗಲ್ ಕ್ರೋಷ, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಷ, ಒಂದು ಎರಡು ಮೂರು ಈ ರೀತಿ ಬರುತ್ತೆ. ಮತ್ತೆ ನೆಕ್ಸ್ಟ್ ಗ್ಯಾಪಲ್ಲಿ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಬನ್ನಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಇದು ಕಂಪ್ಲೀಟ್ ಆಯಿತು ಪ್ಯಾಟ್ರನ್ನು. ಈಗ ಇಲ್ಲಿ ಮೂರು ತ್ರಿಬಲ್ ಕ್ರೋಷ ಇರುತ್ತಲ್ಲ ಅಲ್ಲಿಗೆ ಮೂರು ಸಿಂಗಲ್ ಕ್ರೋಷ ಹಾಕಿ, ಒಂದು ಎರಡು ಮೂರು, ಮತ್ತೆ ಮೂರು ಚೈನು, ಮತ್ತೆ ಈ ಲೂಪಲ್ಲಿ ಮಿಡ್ಲು ತಗೊಂಡು ಮತ್ತೆ ಇಲ್ಲಿ ಸಿಂಗಲ್ ಕ್ರೋಷೆ, ಮತ್ತೆ ಇದು ಮೂರು ಡಬಲ್ ಸಾರಿ ನೋಡಿ ಇದು ಮೂರು ತ್ರಿಬಲ್ ಕ್ರೋಷ ಇದೆಯಲ್ಲ ಅದ್ರ ಮೇಲೆ ಮತ್ತೆ ಮೂರು ಸಿಂಗಲ್ ಕ್ರೋಷ ಹಾಕಬೇಕು, ಒಂದು ಎರಡು ಮೂರು ಹೀಗೆ. ಮತ್ತೆ ಇದು ನೆಕ್ಸ್ಟ್ ಚೈನ್ ಗ್ಯಾಪಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಷ, ಮತ್ತೆ ಮೂರು ಚೈನು, ಮತ್ತೆ ಒಂದು ಸಿಂಗಲ್ ಕ್ರೋಷ, ಮತ್ತೆ ಅದೇ ಗ್ಯಾಪಲ್ಲಿ ಮತ್ತೆ ಮೂರು ಸಿಂಗಲ್ ಕ್ರೋಷ, ಒಂದು ಎರಡು ಮೂರು ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಯಾವ ರೀತಿ ಹಾಕಿದ್ದೀವೋ ಪ್ಯಾಟ್ರನ್ನ ಅದೇ ಇಲ್ಲೂ ಸೇಮು ಅದೇ ರೀತಿ ಹಾಕ್ಕೊಂಡು ಬನ್ನಿ, ನಾನು ಹಾಕಿ ತೋರಿಸ್ತೀನಿ. ನೋಡಿ ಲಾಸ್ಟ್ ರೌಂಡು ಕಂಪ್ಲೀಟ್ ಆಯಿತು. ಇಲ್ಲಿಗೆ ಲಾಸ್ಟಿಗೆ ಜಾಯಿನ್ ಮಾಡಿಕೊಂಡು ಇಲ್ಲಿಗೆ ಜಾಯಿನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಇದು ಫುಲ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಹೀಗೆ ಕಾಣಿಸ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಶಾರದಾ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತು
ಈ ರೀತಿ ಟೇಬಲ್ ಕ್ಲಾತ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ ಹಾಕೋಣ.